ಈಗಾಗಲೇ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿ ಎಂ ಪಿ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಕನ್ಸಿಡರ್ ಮಾಡಿದ್ರು ಅದಾದಮೇಲೆ ಸರ್ವೆ ರಿಪೋರ್ಟ್ಗಳು ಅದರದ ಮೇಲೆ ಈಗಾಗಿದೆ ನಾನು ಅವರ ಹತ್ರ ಇನ್ನೂ ಮಾತಾಡಿಲ್ಲ ಅಂದರೆ ನಿನ್ನೆ ಮಾತಾಡಿದ್ದೆ ಎಂ ಪಿ ಕುಮಾರಸ್ವಾಮಿ ಇವತ್ತು ಮಾತಾಡ್ತೀನಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಮೂರು ಬಾರಿ ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ ಹೀಗಾಗಿ ಕೆಲವು ಸಂದರ್ಭಗಳಲ್ಲಿ ಈ ಥರದ ಸನ್ನಿವೇಶವನ್ನು ನಾವು ಎದುರಿಸಬೇಕಾಗ್ತದೆ ಸಂಯಮದಿಂದ ಮಾಡೋದು ಒಳ್ಳೆಯದು ಅನ್ನೋಂಥದ್ದು ಅವ್ರ ಹತ್ರ ನಾನು ಮಾತಾಡ್ತೀನಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಜಿಲ್ಲಾ ಪಂಚಾಯತ್ ಅವ್ರು ಗೆದ್ದಿರಲಿಲ್ಲ ಅಂತ ಈಗಿನ ಕ್ಯಾಂಡಿಡೇಟು ಹಾಗೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಅವೆಲ್ಲ ಆಗ್ತವೆ ಎಷ್ಟೋ ಸತಿ ಮುನ್ಸಿಪಾಲ್ಟಿ ಗೆಲ್ಲಿದ್ದವರೆಲ್ಲ ಮುಂದೆ ಎಮ್ ಎಲ್ ಎ ಎಂ ಪಿಗಳೆಲ್ಲ ಆಗಿದ್ದಾರೆ ಪಕ್ಷ ದೊಡ್ಡದಿದೆ ಸಂಘಟನೆ ದೊಡ್ಡದಿದೆ ಅಲ್ಲಿ ನಾವು ಗೆಲ್ಲುವಂಥ ವಿಶ್ವಾಸ ನಮಗಿದೆ ಕೊಲ್ಲೂರು ಹತ್ರ ಸಮಸ್ತ ಕನ್ನಡ ನಾಡಿನ ಸುಭಿಕ್ಷೆ ಕನ್ನಡ ಜನರ ಸುಭಿಕ್ಷೆಯನ್ನು ಬೇಡ್ಕೊಳ್ತಾ ಇದ್ದೇನೆ ಮತ್ತು ನಾವು ಒಂದು ನವನಾಡನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಆಶೀರ್ವಾದ ಇರಲಿ ಅಂತ ಪ್ರಯೋಗಶಾಲೆಯಾಗೂ ಅಲ್ಲ ರಿಸ್ಕು ಅಲ್ಲ ಈಗಿರುವಂಥ ಎಲ್ಲ ಶಾಸಕರು ಎಂ ಪಿಗಳು ನಾವುಗಳು ಎಲ್ಲ ಸಂಘಟನೆಯ ಪ್ರಬಲ ಸಂಘಟನೆಯಿಂದ ಸಹಾಯದಿಂದ ಬಂದಿದ್ದೇವೆ ಸಂಘಟನೆಯಲ್ಲಿ ಚರ್ಚೆಯಾಗಿ ಸಾರ್ವಜನಿಕವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅತ್ಯಂತ ಗಟ್ಟಿ ಇರುವಂಥ ಸಂಘಟನೆಯಲ್ಲಿ ಬದಲಾವಣೆ ನಿರಂತರವಾಗಿ ಆಗ್ತಾ ಇರ್ತದೆ ಅದರ ಒಂದು ಭಾಗ ಇದು ಜನ ಬಂದಿಲ್ಲ ಶಾಸಕರು ಬೇಜಾರದಲ್ಲಿದ್ದಾರೆ ಇಲ್ಲ ಇಲ್ಲ ಅವ್ರು ಇಲೆಕ್ಷನ್ ನಾನು ಬರಬೇಡ ಅಂತ ಹೇಳಿದ್ದೆ ಈಗ ಇಲೆಕ್ಷನ್ ಟೈಮಲ್ಲಿ ಬೇಕಾಗಿಲ್ಲ ಅವ್ರವ್ರ ಕೆಲಸ ಅವ್ರೀಗ ಎಲ್ಲ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದೆ ಡಿಕ್ಲೇರ್ ಆದ ಮೇಲೆ ಅದೆಂಥ ಬೇಜಾರು ಅವ್ರ ಕೆಲಸದಲ್ಲಿದ್ದಾರೆ ಅವ್ರ ಕೆಲಸ ಮಾಡಿ ಅಂತ ನಾನೇ ಹೇಳಿದ್ದೀನಿ ಆವಾಗ ಬದಲಾವಣೆ ಮಾಡುವಂಥ ಹಂತ ಇತ್ತು ಈ ಮುಂಚೆ ಸುಕುಮಾರ್ ಶೆಟ್ಟಿ ಬರೋಕ್ಕಿಂತ ಮುಂಚೆ ಬೇರೆಯವರಿದ್ದರು ಆಮೇಲೆ ಸುಕುಮಾರ್ ಶೆಟ್ಟಿ ಬರೋದು ಈ ಥರ ಬದಲಾವಣೆ ಒಂದು ಭಾಗ ಆಯಿತು ಅಲ್ಲ ಇಲ್ಲಿ ನಾಲ್ಕು ಮಂದಿಯನ್ನು ಹೊಸಬರನ್ನು ಹಾಕಿದ್ದೀರಿ ಅದು ಅಂದರೆ ಚುನಾವಣಾ ಅವರಿಗೆ ಯಾವುದೇ ಅನುಭವ ಇಲ್ಲ ಅವರು ನಾಲ್ಕು ಜನರನ್ನು ಗೆಲ್ಲಿಸುವ ಚುನಾವಣೆಗೆ ಅನುಭವ ಅಂತ ಇರೋದಿಲ್ಲ ಚುನಾವಣೆಗೆ ಜನಬೆಂಬಲ ಅಂತ ಇರ್ತದೆ ಇವರಿಗೆಲ್ಲ ಜನಬೆಂಬಲ ಸಿಗುತ್ತೆ ಅನ್ನೋಂಥ ವಿಶ್ವಾಸದಿಂದ ನೋಡಿ ಇದು ಪ್ರಜಾಪ್ರಭುತ್ವ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನಿಲ್ಬೋದು ನಮ್ಮ ಶಕ್ತಿ ಆಧಾರದ ಮೇಲೆ ನಾವು ಗೆಲ್ತೀವಿ ಹೀಗಾಗಿ ಯಾರೇ ಬಂದರೂ ಕೂಡ ನಾವು ಚಿಂತೆ ಮಾಡೋದು